ಈಗಾಗಲೇ ಸಮಾಜದ ಯಡಿಯೂರಪ್ಪ ಪೂಜ್ಯ ತಂದೆಯವರು ಗೌರವಂತ ನಮ್ಮ ನಾಯಕರು ಅವರ ಆಶ್ವಾದದಿಂದ ಸುಮಾರು 800 ಕೋಟಿ ಖರ್ಚು ಮಾಡಿ ನಮ್ಮ ಕ್ಷೇತ್ರದ ಪ್ರತಿ ಮನೆಗೂ ಕೂಡ ಸಿಹಿ ನೀರನ್ನು ಕೊಡುವಂತ ಕಾರ್ಯಕ್ರಮ ಆಗ್ತಾ ಇದೆ. ಅದೇ ಗುತ್ತಿಗೆದಾರರಿಗೆ ಕಿರುಕುಳ ಕೊಡುವಂತ ಕೆಲಸ ಕೂಡ ಈ ಸರ್ಕಾರದಿಂದ ಆಗ್ತಾ ಇದೆ. ಯಾವುದೇ ಕೆಲಸ ಕೂಡ ಶುರುವಾಗಿಲ್ಲ. ಸಂಪೂರ್ಣ ಸಿದ್ದಾಪುರ ಸಂಪೂರ್ಣ ನೀರಾವರಿ ಆಯಿತು, ಸಿದ್ದಾಪುರ ಶುರುವಾಗಬೇಕು. ಗುತ್ತಿಗೆದಾರರಿಗೆ ಕೂಡ ವರ್ಕ್ ಆರ್ಡರ್ ಇತ್ತು. ಈ ಸರ್ಕಾರ ಕಾಂಗ್ರೆಸ್ ಸರ್ಕಾರ ನಮ್ಮ ಸರ್ಕಾರ ಇದೆ. ಟೆಂಡರ್ ಆಗಿತ್ತು, ಟೆಂಡರ್ ಫೈನಲ್ ಆಗಿತ್ತು, ವರ್ಕ್ ಆರ್ಡರ್ ಕೊಡ್ಲಿಕ್ಕೆ ಆಗಿದ್ದಿಲ್ಲ. ಇವತ್ತು ವರ್ಕ್ ಆರ್ಡರ್ ಕೊಡ್ಲಿಕ್ಕೆ ಈಗಾಗಲೇ ಕಾಂಗ್ರೆಸ್ ಸರ್ಕಾರ ಒಂದು 1 ವರ್ಷ ಆದ್ರೂ ಕೂಡ ಈ ನಮ್ಮ ಗುತ್ತಿಗೆದಾರ ಇನ್ನೂ ವರ್ಕ್ ಆರ್ಡರ್ ತಗೊಂಡು ಕೆಲಸ ಶುರು ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಇದು ನಮ್ಮ ಹಿಂದಿನ ಸರ್ಕಾರಕ್ಕೂ ಈ ಸರ್ಕಾರಕ್ಕೂ ಇರುವಂತ ವ್ಯತ್ಯಾಸ. ಹಾಗಾಗಿ ಇನ್ನೂ ಕೆಲವು ದಿನ ನೋಡೋಣ. ಇವ್ರ ಯೋಗ್ಯತೆಗೆ ಪ್ರಾಮಾಣಿಕವಾಗಿ ವಿಶ್ವಾಸ ಬೆಳೆಸಿ ನಮ್ ಕೆಲಸ ಮಾಡ್ಕೊಡ್ಲಿಲ್ಲ ಅಂದ್ರೆ ವಿಧಾನಸಭಾ ಮುಂದೆ ಇರ್ಬೋದು, ಹೋರಾಟ ನಮ್ಮ ಶಾಸಕರ ನೇತೃತ್ವದಲ್ಲಿ ಹೋರಾಟ ಮಾಡುವಂತ ಅನಿವಾರ್ಯತೆ ತಗೊಳ್ಳುವಂತ ಪ್ರಯತ್ನವನ್ನ ಈ ಕಾಂಗ್ರೆಸ್ ಸರ್ಕಾರ ಮಾಡೋದು ಬೇಡ. ಅಭಿವೃದ್ಧಿ ಸಹಕಾರ ಕೊಡಬೇಕು ಅಂದ್ರೆ ಈ ವೇದಿಕೆ ಮುಖಾಂತರ ನಮ್ಮ ಕಾರ್ಯಕರ್ತರ ಕೂಗನ್ನ ನಮ್ಮ ಶಾಸಕರ ಮುಖಾಂತರ ಜನ ಸರ್ಕಾರಕ್ಕೆ ಮುಟ್ಟಿಸುವಂತ ಕೆಲಸವನ್ನು ನಾವೆಲ್ಲ ಕೂಡ ಮಾಡ್ತೀವಿ. ಕಾಂಗ್ರೆಸ್ ಸರ್ಕಾರ ಬಂತು, ನಿನ್ನೆ ಡೀಸೆಲ್ ಮತ್ತೆ ಪೆಟ್ರೋಲ್ ನಮ್ಮ ಮುಖ್ಯಮಂತ್ರಿ ಬೊಮ್ಮಾಯಿ ಅವರು ರಾಜೀನಾಮೆ ಕೊಡಬೇಕಾದಾಗ 1 ಲೀಟರ್ ಡೀಸೆಲ್ಗೆ 2 ರೂಪಾಯಿ, ಪೆಟ್ರೋಲ್ಗೆ 2.5 ರೂಪಾಯಿನ ಸೆಸ್ ಅನ್ನ ಕಮ್ಮಿ ಮಾಡಿ ಅವರ ಅಧಿಕಾರ ಅವಧಿಯನ್ನ ಮುಗಿಸಿದ್ರು. ಅಂದ್ರೆ ಸಿದ್ದರಾಮಯ್ಯ ಸರ್ಕಾರ ಬಂತು 3 ರೂಪಾಯಿ ಡೀಸೆಲ್, 3 ರೂಪಾಯಿ ಪೆಟ್ರೋಲ್ ಹೆಚ್ಚಿಗೆ ಮಾಡಿ. ನಮ್ಮ ಕರಾವಳಿ ಪ್ರದೇಶದಲ್ಲಿ ಮೀನುಗಾರಿಕೆ ಮಾಡಿ ಜೀವನ ಮಾಡುವಂತ ಆ ಡೀಸೆಲ್ ಮೋಟರ್ ತಗೊಂಡು ಓಡಿಸುವಂತ ದೋಣಿಗಳನ್ನ ಓಡಿಸ್ತಾರಲ್ಲ, ಅಲ್ಲಿಗೂ ಕೂಡ 3 ರೂಪಾಯಿ ಡೀಸೆಲ್ ರೇಟ್ ಹೆಚ್ಚಾಯ್ತು. ಅದರ ಹೊಡೆತ ಆಹಾರ ಮೇಲೆ ಪರಿಣಾಮ ಬೀರುತ್ತೆ, ಕೆಎಸ್ಆರ್ಸಿ ಬಸ್ ಮೇಲೆ ಪರಿಣಾಮ ಬೀರುತ್ತೆ, ಜನಜೀವನ ಮೇಲೆ ಪರಿಣಾಮ ಬೀರುತ್ತೆ. ಸಬ್ ರಿಜಿಸ್ಟರ್ ಆಫೀಸ್ನ ಟೋಟಲ್ ನಮ್ಮ ಪ್ರಾಪರ್ಟಿ ವ್ಯಾಲ್ಯೂಯೇಷನ್ ನೋಡಿ ಯಾವ ರೀತಿ ಚಾಣಕ್ಯ ಇದ್ದಾರೆ ಇವರು ಕಾಂಗ್ರೆಸ್ ಸರ್ಕಾರ ಅಂದ್ರೆ ಲೆಕ್ಕೋ ಲೆಕ್ಕೋ ಚಕ್ಲಿ ಅಷ್ಟೇ ಇದೆ. ಸುಳಿಯನ್ನ ಕಿತ್ಕೊಂಡು ತಿನ್ನುವಂತ ಕೆಲಸವನ್ನ ಮಾಡ್ತಾ ಇದಾರೆ. ಸಬ್ ರಿಜಿಸ್ಟರ್ ವ್ಯಾಲ್ಯೂಯೇಷನ್ ಹೆಚ್ಚಿಗೆ ಮಾಡಲಿಲ್ಲ ಅವರು. ಸಬ್ ರಿಜಿಸ್ಟರ್ ಆಫೀಸ್ ಅಲ್ಲಿ ನಮ್ಮ ಆಸ್ತಿ ಏನಿದೆ ಅದರ ಪ್ರಾಪರ್ಟಿ ವ್ಯಾಲ್ಯೂಯೇಷನ್ ಅನ್ನ 30-40% ಅನ್ನ ಹೆಚ್ಚಿಗೆ ಮಾಡೋದು. ದೀಪಕಣ್ಣ ಹೆಚ್ಚಿಗೆ ಮಾಡಿ ಅದು ಮುಖಾಂತರ ಸಬ್ ರಿಜಿಸ್ಟರ್ ಆ ಫೀಸ್ ಅನ್ನ ಕಲೆಕ್ಟ್ ಮಾಡುವಂತ ಪ್ರಯತ್ನ ಮಾಡಿದ್ರು. ಈಗ ಡೀಸೆಲ್ ಕೈಗೆ ಹಾಕಿದ್ರು. ಇವ್ರ ಯೋಗ್ಯತೆ ಇವತ್ತು ಕೂಡ ಇನ್ನು ಅಂಗನವಾಡಿ ಕಾರ್ಯಕರ್ತರಿಗೆ ಸಂಬಳ ಕೊಡುವಂತ ಪ್ರಯತ್ನ ಈ ಕಾಂಗ್ರೆಸ್ ಸರ್ಕಾರದಿಂದ ಆಗಿಲ್ಲ. ಹಾಗಾಗಿ ಈ ದುರಾಡಳಿತ ವಿರುದ್ಧ ಬೀದಿಗಿರಿದು ಹೋರಾಟ ಮಾಡುವಂತ ಅನಿವಾರ್ಯತೆ ಕೂಡ ನಮ್ಮ ಮೇಲೆ ಇದೆ. ನಮ್ಮ ಪಕ್ಷದ ಬಗ್ಗೆ ವಿಶ್ವಾಸ ಇಟ್ಟಿದೆ ಜನ, ಮೋದಿಜಿಯವರ ಬಗ್ಗೆ ವಿಶ್ವಾಸ ಇಟ್ಟಿದ್ದಾರೆ. ನಮ್ಮ ಪಕ್ಷದ ಚುನಾಯಿತ ಪ್ರತಿನಿಧಿಗಳ ಮೇಲೆ ವಿಶ್ವಾಸ ಇಟ್ಟು ನಿಮ್ಮ ರಾಜನನ್ನು ಎಂಪಿ ಮಾಡಿದ್ದಾರೆ, ಗುರುರಾಜನನ್ನ ಶಾಸಕರು ಮಾಡಿದ್ದಾರೆ. ಹಾಗಾಗಿ ನಾವೆಲ್ಲ ಬೀದಿಗಿರಿದು ಜನರಿಗೆ ನ್ಯಾಯ ಒದಗಿಸುವಂತ ಒಂದು ಅನಿವಾರ್ಯತೆ ಇವತ್ತು ಆ ಸಂದರ್ಭ ಕೂಡ ಬಂದಿದೆ. ಯಾಕೋ ಏನೋ ಗೊತ್ತಿಲ್ಲ, ಮುಂಗಾರು ಕೂಡ ಮಳೆ ಅಷ್ಟೊಂದು ಸಮಾಧಾನ ಇಲ್ಲ. ನಿನ್ನೆಯಿಂದ ಸ್ವಲ್ಪ ಮಳೆ ಆಗ್ತಾ ಇದೆ, ಯಾವುದೇ ನದಿ ಕೆರೆಕಟ್ಟೆ ನೀರು ಬಂದಿಲ್ಲ. ಇಂಥ ಒಂದು ಸವಾಲಿನ ಸಂದರ್ಭದಲ್ಲಿ ತುಂಬಾ ಎಚ್ಚರಿಕೆಯಿಂದ ತಮ್ಮ ಸ್ವಂತ ಒಂದು ವರ್ಷದ ಸತತವಾಗಿ ಕೆಲಸ ಮಾಡಿದರೆ ನಿಮ್ಮ ಮನೆ ಮಠದ ಕಡೆಯನ್ನು ಕೂಡ ಗಮನ ಕೊಟ್ಟು ಇನ್ನು ಉಳಿದಂತ ಸಂದರ್ಭದಲ್ಲಿ ನಮ್ಮ ನಂಬಿಕೊಂಡಂತ ಮತದಾರರಿಗೆ ನ್ಯಾಯವನ್ನು ಒದಗಿಸುವಂತ ಕೆಲಸವನ್ನ ನಾವೆಲ್ಲ ಸೇರಿ ಮಾಡೋಣ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ವಿಶೇಷವಾಗಿ ಚುನಾವಣೆಯ ಸಂದರ್ಭದಲ್ಲಿ 1 ಲಕ್ಷ ಮತವನ್ನ ರಾಮಣ್ಣ ಕೊಡಿಸ್ಬೇಕು, ಮೋದಿಜಿಯವರು ಕೊಡಿಸ್ಬೇಕು ಅಂತ ಹೋರಾಟ ಮಾಡಿದ್ವಿ. ಕೊಲ್ಲೂರು ಕಾರಿಡಾರ್ ಆಗ್ಬೇಕು ಅಂತ ನಾವು ಘೋಷಣೆಯನ್ನ ಮಾಡಿದ್ವಿ. ಬೆಳಿಗ್ಗೆ 7 ಗಂಟೆಗೆ ಕೊಲ್ಲೂರಿನ ಮೂಕಾಂಬಿಕಾ ಸನ್ನಿಧಾನದಲ್ಲಿ ನಮ್ಮ ಶಾಸಕರ ಒಂದು ನೇತೃತ್ವದಲ್ಲಿ ನಮ್ಮ ತಾಲೂಕು ಅಧ್ಯಕ್ಷರ ನೇತೃತ್ವದಲ್ಲಿ ಕೊಲ್ಲೂರು ಮೂಕಾಂಬಿಕಾ ಚಂಡಿಕಾ ಹೋಮವನ್ನ ಮುಗಿಸ್ಕೊಂಡು ನಮ್ಮ ಪಕ್ಷಕ್ಕೆ ಒಳ್ಳೇದಾಗ್ಲಿ, ನಮ್ಮ ಕಾರ್ಯಕರ್ತರು ಒಳ್ಳೇದಾಗ್ಲಿ, ಒಳ್ಳೆ ಮಳೆ ಬೆಳೆ ಆಗಲಿ ಅಂತ ದೇವರಲ್ಲಿ ಕೇಳ್ಕೊಂಡು ನಾವು ಇವತ್ತು ಈ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಕೂಡ ಬಂದಿದ್ದೀವಿ. ಹಾಗಾಗಿ ಆ ತಾಯಿಯ ಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿ ಆಗ್ಬೇಕು. ನಿಮ್ಮ ರಾಘಣ್ಣ ಮಂತ್ರಿ ಇದು ಯಾವುದು ಕೂಡ ಅದು ಯೋಚನೆ ಮಾಡಿಲ್ಲ, ತಲೆನೂ ಕೆಡಿಸ್ಕೊಂಡಿಲ್ಲ. ಮಂತ್ರಿ ಆದರೂ ಅಷ್ಟೇ ಆಗಲೂ ಅಷ್ಟೇ ನನ್ನ ಕ್ಷೇತ್ರದ ಅಭಿವೃದ್ಧಿಯ ಕಾರ್ಯಕ್ರಮವನ್ನ ತಡೆಯುವಂತ ಶಕ್ತಿ ಯಾರೂ ಇಲ್ಲ. ಆ ಕೊಲ್ಲೂರು ಮುಖಾಂತರ ಆಶೀರ್ವಾದ ಎಲ್ಲ ಕೇಂದ್ರದ ಮೋದಿಜಿಯವರಂತ ಧೀಮಂತ ನಾಯಕರಿದ್ದಾರೆ. ದೇಶ ಅಭಿವೃದ್ಧಿ ವಿಚಾರದಲ್ಲಿ ಚಿತ್ರ ಹೋಗುವಂತ ಕನಸಿದೆ, ಆ ಕನಸಿಗೆ ಹೆಜ್ಜೆ ಇಡುವಂತ ಕೆಲಸವನ್ನ ನಾವೆಲ್ಲರೂ ಕೂಡ ಒಟ್ಟಾಗಿ ಒಂದಾಗಿ ಪ್ರಯತ್ನವನ್ನು ಮಾಡಿ ಒಂದು ಮಾದರಿ ಕ್ಷೇತ್ರವನ್ನ ಮಾಡಲಿಕ್ಕೆ. ಇದು ಬೈಂದೂರು ಕೇವಲ ಒಂದು ವಿಧಾನಸಭಾ ಕ್ಷೇತ್ರ ಯೋಚನೆ ಮಾಡೋದು ಬೇಡ, ಖಾಲಿ ಚಪ್ಪಲಿ ಹಾಕೊಂಡು ಓಡಾಡಲಿಕ್ಕೂ ಕೂಡ ಯೋಚನೆ ಮಾಡಬೇಕು. ಶಂಕರಾಚಾರ್ಯರು ಪ್ರತಿಷ್ಠಾಪನೆ ಮಾಡಿದಂತ ಕೊಲ್ಲೂರು ಮೂಕಾಂಬಿಕೆ, ಕೆಳದಿ ಅರಸರ ಕಾಲದಲ್ಲಾದಂತ ಕೊಲ್ಲೂರು ದೇವಸ್ಥಾನ, ಇಂಥ ಒಂದು ಪವಿತ್ರವಾದಂತ ಒಂದು ಜಾಗ. ನಿನ್ನೆ ಸುದ್ದಿ ಬಂತು ನಮ್ಮ ಕೇಬಲ್ ಕಾರ್ದು ಅಲೈನ್ಮೆಂಟ್ ಫೈನಲ್ ಆಗಿದೆ ಅಂತೇಳಿ.
ನಮ್ಮ ರಾಜ್ಯ ಸರ್ಕಾರ ಈಗ 60 ಎಕರೆ ರೆವಿನ್ಯೂ ಲ್ಯಾಂಡ್ ಅನ್ನ ಫಾರೆಸ್ಟ್ ಹೋಗುತ್ತಲ್ಲ 60 ಎಕರೆ ರೆವಿನ್ಯೂ ಲ್ಯಾಂಡ್ ಜಾಗ ಕೊಡಬೇಕಾಗಿದೆ. ಎಚ್ ಕೆ ಪಾಟೀಲ್ ಸಾಹೇಬ್ ನಮ್ಮ ಪ್ರವಾಸೋದ್ಯಮ ಮಂತ್ರಿಗೆ ಮಾತಾಡಿ ಫಾಲೋ ಅಪ್ ಮಾಡ್ತಾ ಇದ್ದೀನಿ. ಹಾಗಾಗಿ ನಾಳೆ ಬರುವಂತ ಜನಸಂಖ್ಯೆ ಇನ್ನೂ ಹೆಚ್ಚಾಗುತ್ತೆ. ಹಾಗಾಗಿ ಇಡೀ ನಮ್ಮ ಕೋಸ್ಟಲ್ ಈ ಭಾಗದಲ್ಲಿ ಕರಾವಳಿ ಪ್ರದೇಶಕ್ಕೆ ಒಂದು ಪ್ರವಾಸೋದ್ಯಮದ ಕೇಂದ್ರ ಮಾಡುವಂತ ದಿಕ್ಕಿನಲ್ಲಿ ಎಲ್ಲ ರೀತಿಯ ಪ್ರಯತ್ನ ಆಗ್ತಾ ಇದೆ. ಹಾಗಾಗಿ ಬರುವಂತದಿಂದ ನಿಮ್ಮೆಲ್ಲರ ಆರೈಕೆ ಇರಲಿ. ಮತ್ತು ವಿಶೇಷವಾಗಿ ಒಂದು ಸೇತುವೆ ಆಗ್ಬೇಕು ಅಂತ ನಾವು ಎಂ ಎಲ್ ಎ ಸರ್ ಬಂದಾಗ ಗಂಗೊಳ್ಳಿ ಸೇತುವೆ ಅನ್ನೋದು ಕುಂದಾಪುರ ಗಂಗೊಳ್ಳಿ ಆ ಸೇತುವೆ ಬಗ್ಗೆ ಚರ್ಚೆ ಆಗಿತ್ತು. ನಾಡಿದ್ದು ನಾನು ನಮ್ಮ ಎಂ ಎಲ್ ಎ ಸರ್ ದೀಪಕಣ್ಣ ನಾವೆಲ್ಲರೂ ಕೂಡ ಡೆಲ್ಲಿ ಹೋಗ್ತೀವಿ. ಕುತ್ಕೊಂಡಿವಿ ಗಡ್ಕರಿ ಸಾಹೇಬ್ ಹತ್ರ ಯಾವುದೋ ವಿಶೇಷವಾದಂತ ಅನುದಾನದಲ್ಲಿ ಆ ಸೇತುವೆ ಕೂಡ ಸ್ಯಾಂಕ್ಷನ್ ಮಾಡಿಸ್ಕೊಂಡ್ ಬರುವಂತ ಪ್ರಾಮಾಣಿಕ ಪ್ರಯತ್ನವನ್ನು ನಾವೆಲ್ಲ ಸೇರಿ ಮಾಡ್ತೀವಿ ಅಂತ ಹೇಳ್ತಾ. ಹಾಗಾಗಿ ನಿಮ್ಮ ಸ್ವಾಭಿಮಾನದ ಬದುಕಿಗೆ ನಮ್ಮ ಕಾರ್ಯಕರ್ತರ ಸ್ವಾಭಿಮಾನಕ್ಕೆ ಇನ್ನೂ ಏನು ಶಕ್ತಿ ತುಂಬೇಕು ಪಕ್ಷಕ್ಕೆ ಅದಕ್ಕೆ ನಾವೆಲ್ಲರೂ ಕೂಡ ಗಮನ ಕೊಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಆ ದೇವರು ಎಲ್ಲರೂ ಒಳ್ಳೇದು ಮಾಡಿ ಅಂತ ಹೇಳಿ ನನ್ನ ಮಾತನ್ನ ಮುಗಿಸ್ತೇನೆ. ಭಾರತ್ ಮಾತಾ ಕೀ ಜೈ. ಸನ್ಮಾನಿಸಿದ ನರೇಂದ್ರ ಮೋದಿಜಿ ಅವರಿಗೆ ಜೈ. ಭಾರತೀಯ ಜನತಾ ಪಕ್ಷಕ್ಕೆ ಜೈ. ಬಂದಂತ ನಿಮಗೆ ಜೈ.